ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ 36 ವಯಸ್ಸಿನ ಹಾಗೂ ಶಿರಗುಪ್ಪಿ ಗ್ರಾಮದ 45 ವರ್ಷದ ಓರ್ವನಿಗೆ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಇವೆರಡು ಗ್ರಾಮದ ಕೊರೋನಾ ಸೋಂಕಿತರ ಓಣಿಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಐನಾಪುರ ಗ್ರಾಮದ ಕೊರೋನಾ ಸೋಂಕಿತನು ತನ್ನ ಬಿಸಿನೆಸ್ ಸಲುವಾಗಿ ಜೂನ್ 13ರಂದು ಧಾರವಾಡಕ್ಕೆ ಹೋಗಿದ್ದನು. ಮರಳಿ ಜೂನ್ 17ರಂದು ಐನಾಪುರಕ್ಕೆ ಆಗಮಿಸಿದ್ದಾನೆ. ಜುಲೈ 2ಕ್ಕೆ ಕೆಮ್ಮು ಜ್ವರ ನೆಗಡಿ ಎಂದು ಐನಾಪುರ್ ಸ್ಥಳೀಯ ಆಸ್ಪತ್ರೆಗೆ ತೋರಿಸಲು ಹೋಗಿದ್ದಾನೆ. ಅಲ್ಲಿಯ ವೈದ್ಯರ ಸಲಹೆ ಮೇರೆಗೆ ಜುಲೈ 4ನೇ ತಾರೀಕಿಗೆ ಕಾಗವಾಡ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊರೋನಾ ಟೆಸ್ಟ್ ಮಾಡಿಸಿಕೊಂಡಿದ್ದು ಇಂದು ಪಾಸಿಟಿವ್ ಬಂದಿದೆ. ಶಿರಗುಪ್ಪಿ ಗ್ರಾಮದವರಿಗೆ ಮಹಾರಾಷ್ಟ್ರದ ಲಿಂಕ್ ಇದ್ದು ಇವರು ಮಹಾರಾಷ್ಟ್ರದ ಪುಣೆಯಿಂದ ಜೂನ್ 29ಕ್ಕೆ ಶಿರಗುಪ್ಪಿಗೆ ಆಗಮಿಸಿದ್ದಾರೆ. ಇವರನ್ನು ಸ್ಥಳೀಯ ಸರ್ಕಾರಿ ಮರಾಠಿ ಶಾಲೆಯಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಇವರು 6 ಜನರಲ್ಲಿ ಒಬ್ಬರಿಗೆ ಪಾಸಿಟಿವ್ ಬಂದಿದ್ದು ಇನ್ನಿಬ್ಬರದ್ದು ನೆಗೆಟಿವ್ ಬಂದಿದೆ. ಇನ್ನು 3ರ ರಿಸಲ್ಟ್ ಬರುವುದು ಬಾಕಿ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶಿರಗುಪ್ಪಿ ಐನಾಪುರ ಗ್ರಾಮಗಳು ಮಹಾರಾಷ್ಟ್ರದ ಗಡಿಯಲ್ಲಿದ್ದು ಮಹಾರಾಷ್ಟ್ರದ ಸೋಂಕು ಈಗ ಕಾಗವಾಡ ತಾಲೂಕಿಗೆ ಬರುತ್ತಲಿದ್ದು ಗಡಿ ಭಾಗದ ಗ್ರಾಮಗಳು ಎಚ್ಚರಿಕೆ ವಹಿಸಬೇಕಿದೆ.